ನೋಡದ್ನಾಡ್ದಿದ್ದು ಅಷ್ಟಕ್ಕೂ ಅವನು ಹೆಂಗ್ ಬದುಕ್ದ? ಅದೇ ಅದೇ ಅರ್ಥ ಆಗ್ತಾ ಇಲ್ಲ. ಈ ಕೈಯಲ್ಲೇ ಸಾಯಿಸ್ತೀನಿ. ಅವನು ವಿಲ ವಿಲ ಒದ್ದಾಡೋದನ್ನ ನಮ್ ಕಣ್ಣಾರೆ ನೋಡಿದ್ವಣ್ಣ. ಮತ್ತೆ ಹೇಗ್ ಬದುಕ್ದ? ಅವನಲ್ಲಿ ಏನೋ ಶಕ್ತಿ ಇದೆಯಪ್ಪ, ಅದಕ್ಕೇನೆ ಬುಲೆಟ್ ಬಿದ್ರೂ ಇನ್ನೂ ಬದುಕಿರೋದು. ಚಾಚಾ ಸುಮ್ಮನೆರ, ಪ್ರತಿಯೊಂದಕ್ಕೂ ಶಕ್ತಿ ಇದೆ ಶಕ್ತಿ ಇದೆ ಅಂತೀರಾ? ಯಪ್ಪ ಮತ್ತೆ ಹೆಂಗ್ ಬದುಕಿದಾನಪ್ಪ? ಹಾಗೋ ಬದುಕ್ಬಿಟ್ಟಿದ್ದಾನೆ. ಶತ್ರು ಶೇಷ ಉಳಿಬಾರ್ದು. ಅದು ನಮ್ ರಹಸ್ಯ ಎಲ್ಲ ಅವನಿಗೆ ಗೊತ್ತು. ಅವನೋಗ ಆಚೆ ಹೇಳಿದ್ರೆ ನಾವು ಒಳಗೋಗ್ಬೇಕಲ್ಲಪ್ಪ. ಅವನೆಲ್ಲಿದ್ರು ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ಈ ಮಾತು ಕೇಳಿದ್ಮೇಲೆ ನನಗೆ ಸ್ವಲ್ಪ ನೆಮ್ಮದಿ ಆಯ್ತಪ್ಪ. ಇನ್ಸ್ಪೆಕ್ಟರ್, ಅವನ ಹತ್ರ ಹುಷಾರಾಗಿರಿ. ಏನೇ ಆದ್ರೂ ಅವನೊಂಚೂರು ಡೇಂಜರ್. ದೊಡ್ಡ ದೊಡ್ಡ ಕ್ರಿಮಿನಲ್ಸ್ನೇ ನೋಡಿದ್ದೀನಿ, ಅವನೇ ಅವ ಲೆಕ್ಕ. ಅವಶ್ಯಕತೆ ಇದ್ರೆ ಸುಟ್ಟು ಬಿಸಾಕ್ತೀನಿ. ಹೌದು, ಒರಿಜಿನಲ್ ಶಿಲೆ ಹೆಂಗ್ ಕಂಡಿಡಿಯೋದು? ಅವನ್ ಸಿಕ್ಕಿದ್ರೆ ಶಿಲೆ ತಾನಾಗೆ ಸಿಗುತ್ತೆ. ಇನ್ಸ್ಪೆಕ್ಟರ್, ಅವನ್ನ ಜೀವಂತ ಕರ್ಕೊಂಬನ್ನಿ. ಅವನ್ನ ಉಳಿಸ್ಬೇಕಾ ಬೇಡವಾ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ನೀವೇನ್ ಟೆನ್ಷನ್ ತಗೋಬೇಡಿ, ಅವನ ವಿಷಯನ ನಾನ್ ನೋಡ್ಕೊಳ್ತೀನಿ. ಹಾಯ್ ಪೂಜಾ. ನೀವಾ? ನಾನೇ. ನಿಮ್ಮಪ್ಪ ಎಲ್ಲಿ? ನಮ್ ಡ್ಯಾಡಿ ಕಾಣಿಸ್ತಿಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ಮತ್ತೆ ಬಂದು ನಮ್ನೇ ಕೇಳ್ತಿರಲ್ಲ. ನಿಮ್ ತಂದೆ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು ಡ್ರಾಮಾ. ಹಲೋ, ಏನ್ ಮಾತಾಡ್ತಿದ್ದೀರಾ? ಸರಿ, ನಾಟ್ಕ ಆಡಿದ್ ಸಾಕು. ನಿಮ್ ತಂದೆ ಎಲ್ಲಿ? ಮತ್ತದೇ ಪ್ರಶ್ನೆನಾ? ನಮ್ ಡ್ಯಾಡಿ ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ನಿಮ್ಗೇನು ಕಂಪ್ಲೇಂಟ್ ಕೊಡ್ತಿದ್ದೆ? ಅದೇ ಅಲ್ವಾ ನಿಮ್ ಅಪ್ಪನ ಬುದ್ಧಿವಂತಿಕೆ. ಹಲೋ, ಹೋಲ್ಡ್ ಯುವರ್ ಟಂಗ್, ವಾಟ್ ಆರ್ ಯು ಟಾಕಿಂಗ್? ನಿಮ್ ಅಪ್ಪ ಒಬ್ಬ ಚೀಟರ್. ಇನ್ಸ್ಪೆಕ್ಟರ್, ದಿಸ್ ಇಸ್ ಟೂ ಮಚ್. ನಿಮ್ ಸುಪೀರಿಯರ್ ಹತ್ರ ಮಾತಾಡ್ಬೇಕಾಗುತ್ತೆ. ಏನ್ ಮಾತಾಡ್ತೀಯ? ನಮ್ ಸುಪೀರಿಯರ್ ಆರ್ಡರ್ ಇಂದಾನೆ ನಾನ್ ಇಲ್ಲಿವರೆಗೂ ಬಂದಿದ್ದು. ಮರ್ಯಾದೆಗೆ ನಿಮ್ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳು. ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿರಲ್ಲ. ಒಂದ್ ಅಪರೂಪದ ವಿಗ್ರಹ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತೆ. ಅದಕ್ಕೆ ಮೊದಲು ವಿಗ್ರಹ ಕಳೆದಿದೆ ಅಂದ್ರು, ಆಮೇಲೆ ಸಿಕ್ತು ಅಂದ್ರು. ಬಟ್ ಅದು ಒರಿಜಿನಲ್ ಅಲ್ಲ, ಡಮ್ಮಿ. ಡಮ್ಮಿನೇ ಒರಿಜಿನಲ್ ಅಂತ ನಂಬಿಸೋ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಒರಿಜಿನಲ್ ವಿಗ್ರಹದ ಜೊತೆ ಓಡೋದ್ರು. ನಿಮ್ ತಂದೆದು ಪಕ್ಕಾ ಪ್ಲಾನಿಂಗ್. ಆ ಪ್ಲಾನಿಂಗ್ ಎಲ್ಲ ನಿನಗೆ ಗೊತ್ತು. ನಿಜ ಹೇಳಿದ್ರೆ ನಿನಗೂ ನಿನ್ ತಂದೆಗೂ ಒಳ್ಳೇದು. ನಮ್ ಡ್ಯಾಡಿ ಬಗ್ಗೆ ಗೊತ್ತಿದ್ದೆ ಮಾತಾಡ್ತಿದ್ದೀರಾ? ಈ ತರ ಎಷ್ಟೋ ವಿಗ್ರಹ ನೋಡಿದರೆ ನಮ್ ಡ್ಯಾಡಿ. ನೀವು ಊಹಿಸಿರೋ ತರ ಚೀಪ್ ಅಲ್ಲ ನಮ್ ಡ್ಯಾಡಿ. ಎಷ್ಟೊಂದು ವಿಗ್ರಹಗಳು ನೋಡಿರ್ಬೋದು, ಆದ್ರೆ ಇಂತಹ ವಿಗ್ರಹ ನೋಡಿರಲ್ಲ. ನಮ್ ಡ್ಯಾಡಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಸರಿ, ಮಾತಾಡಲ್ಲ. ನಿಮ್ ತಂದೆ ಎಲ್ಲಿದ್ದಾರೆ ಅಂತ ಹೇಳು. ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಸರಿ, ಇದೇ ಮಾತನ್ನ ನಮ್ ಸುಪೀರಿಯರ್ಸ್ ಹೇಳ್ತೀನಿ, ಅವ್ರೇನ್ ಹೇಳ್ತಾರೋ ನೋಡ್ತೀನಿ. ಹಲೋ ಸರ್. ಹೇಳೋ ಸರ್, ಪ್ರೊಫೆಸರ್ ಶ್ರೀವತ್ಸ ಅವರ ಆಫೀಸಿಗೆ ಬಂದಿದ್ದೆ. ಸಿಕ್ಕದ್ನಾ? ಇಲ್ಲ ಸರ್. ಈ ಮಾತು ಹೇಳಕ್ಕೆ ನಾ ಫೋನ್ ಮಾಡಿದ್ದು? ಇಲ್ಲ ಸರ್, ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಅವ್ರ ಮಗಳು ಕೋಆಪ್ರೇಟ್ ಮಾಡ್ತಿಲ್ಲ. ಕೇಳೋ ರೀತಿಯಲ್ಲಿ ಕೇಳೋ, ಅವಳೇ ಹೇಳ್ತಾಳೆ. ಗೊತ್ತಿಲ್ಲ ಅನ್ನೋ ಮಾತು ಬಿಟ್ರೆ ಮತ್ತೊಂದು ಮಾತು ಮಾತಾಡ್ತಿಲ್ಲ ಸರ್. ಮಾತಾಡಲ್ಲ, ಅವಳು ಅವ್ರ ಅಪ್ಪನ ಮಗಳಲ್ವಾ? ಹಿಂಗೆ ಆಡ್ತಿದ್ರೆ ಅವ್ರ ಅಪ್ಪಂಗೆ ಶೂಟ್ ಮಾಡ್ದಂಗೆ ಇವಳನ್ನು ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳೋ. ಹೇಳ್ತೀನಿ ಸರ್. ಬೇಗ ತಿಳ್ಕೊಂಡ್ ಬಾ, ಅಂದವಾಗಿದ್ದಾಳೆ ಅಂತ. ಆ ಮತ್ತಲ್ಲಿ ನಮ್ ವಿಷಯ ಮರ್ತು ಹೋಗ್ಬೇಡ. ನೋ ಸರ್. ನೀನ್ ತರೋ ಗುಡ್ ನ್ಯೂಸ್ಗೆ ಪಾಪ ಇಲ್ಲಿ ಮುರುಘ ತುಂಬಾ ಸಿನ್ಸಿಯರ್ ಆಗಿ ಕಾಯ್ತಾ ಇದ್ದಾನೆ. ಬಂದ್ಬಿಡ್ತೀನಿ ಸರ್.
ನಮ್ಮ ಎಸ್ ಪಿ ಅವರು ಮರ್ಯಾದೆಗೆ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಿನ್ನ ನಿಮ್ಮ ತಂದೆನ ಬಿಟ್ಬಿಡ್ತಾರಂತೆ. ಇಲ್ಲ ಅಂದ್ರೆ ಶೂಟ್ ಎಟ್ ಸೈಟ್ ಅಂತ ಆರ್ಡರ್ ಮಾಡಿದ್ದಾರೆ. ಹೇಳು, ಎರಡರಲ್ಲಿ ಯಾವ ಚಾಯ್ಸ್ ನಿನಗ್ ಬೇಕು? ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಇಷ್ಟು ಹೇಳದ್ಮೇಲೂ ಅದೇ ಮಾತಾ? ಸರಿ, ಯೋಚನೆ ಮಾಡ್ಕೋ. ನಿಮ್ ತಂದೆನ ಸಹಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತೀಯೋ ಅಥವಾ ಕಾಪಾಡ್ಕೊಳ್ಳೋದಕ್ಕೆ ನಿಜ ಹೇಳ್ತೀಯೋ ನಿನ್ನಿಷ್ಟ. ಯೋಚನೆ ಮಾಡು. ಇದು ನನ್ನ ನಂಬರ್. ಸ್ಟ್ರೈಟಾಗಿ ಹೇಳೋಕ್ಕಾಗಲಿಲ್ಲ ಅಂದರೆ ಕಾಲ್ ಮಾಡಿ ಹೇಳು. ನಿಮ್ಮ ಅಪ್ಪನ ಕಾಪಾಡ್ಕೊಳ್ಳೋದಕ್ಕೆ ಇದೊಂದೇ ದಾರಿ. ಏನು ನನಗೋಸ್ಕರ ಕಷ್ಟ ಪಡ್ತಾ ಇರೋಗಿದೆ? ಏಯ್ ಪ್ರೊಫೆಸರ್, ಏನು ನಮ್ಮವ್ರನ್ನ ಹೊಡೆದಂತೆ ಅವ್ರನ್ನ ಹೊಡೆದು ನೀನ್ ನಮ್ ಕೈಯಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ತಿದ್ಯಾ? ಒಂದ್ಸಲ ತಪ್ಪಿಸ್ಕೊಂಡಲ್ಲ, ಏನ್ ನೋಡ್ಕೊಂಡು ನಿನ್ಗೆ ಇಷ್ಟ ಧೈರ್ಯ? ಏನ್ ನೋಡ್ಕೊಂಡು? ಅದನ್ನ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಹೇಳೋದ್ ಕೇಳು, ನನಗಾಗಿ ಅಲ್ಲಿ ಇಲ್ಲಿ ಹುಡುಕೋದನ್ನ ಬಿಟ್ಬಿಡು. ಏಯ್ ಪ್ರೊಫೆಸರ್, ಏನೋ ಯಾವನ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಿದ್ಯಾ? ನಾನ್ ಯಾರ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದೀನೋ ಅವ್ರ ಹತ್ರನೇ ಮಾತಾಡ್ತಿದ್ದೀನಿ. ಮರ್ಯಾದೆಯಾಗಿ ನನ್ನ ಜೊತೆ ಬಾ. ಆ ತರ ಪ್ರಯತ್ನಗಳೆಲ್ಲ ಮರ್ತೋಗ್ಬಿಡು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಏಯ್ ನೀನೆ ನನ್ಗೆ ಹೇಳೋದು, ಬಾ ಮರ್ಯಾದೆಗ್ ಬಂದು ಜೀಪತ್ತೋ. ನನ್ನ ಬಗ್ಗೆ ನಿನ್ನ ಪ್ರಯತ್ನಗಳನ್ನ ಬಿಟ್ಬಿಡು, ಅದು ನಿನಗೆ ಒಳ್ಳೇದು. ಅದು ಬೇಡ ಅಂತ ಮತ್ತೆ ಹುಡುಕೋ ಪ್ರಯತ್ನ ಪಟ್ರೆ ಅದು ನಿನಗೆ ಏನಷ್ಟ ಜಾಗ್ರತೆ. ಅದನ್ನ ಹೇಳೋಣ ಅಂತಾನೆ ಬಂದಿದ್ದು. ಹುಷಾರ್. ನಾಲ್ಕು ಜನ ಬಚ್ಚಗಳನ್ನ ಹೊಡೆದ್ ಮಾತ್ರಕ್ಕೆ ಮುದಿಯ ನೀನೇನ್ ಹೀರೋ ಅನ್ಕೊಂಡಿದ್ಯಾ? ನಡಿಯೋ. ಲೇಯ್ ಮುದಿಯಾ, ಮರ್ಯಾದೆಗೆ ಬಂದು ಕಾರತ್ತೋ, ಇಲ್ಲಾಂದ್ರೆ ಶೂಟ್ ಮಾಡಕ್ ಬಿಡ್ತೀನಿ. ಏನೋ ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಏನೋ ನನಗ್ ಅರ್ಥ ಆಗೋದು, ಆ ಒರಿಜಿನಲ್ ಶಿಲೆ ಸಿಗೋವರೆಗೂ ನಿನ್ನ ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಸಾಯಿಸಿ ಆ ಶವನಾದ್ರೂ ತಗೊಂಡೋಗ್ತೀನಿ. ಬಾ ಬಂದು ಗಾಡಿ ಎತ್ತು. ಲೇಯ್ ಇವತ್ ನನ್ನ ಕೈಲಿ ಆಗೋದೆ ಕಣೋ ನೀನು. ನೀ ನನ್ನ ಏನು ಮಾಡೋದಕ್ಕಾಗಲ್ಲ. ಲೈ ನಾನೇನು ಮಾಡಕ್ಕಾಗಲ್ಲ, ನಾನೇನು ಮಾಡಕ್ಕಾಗಲ್ವಾ? ಲೈ ಹೇಳಿದ್ನಲ್ಲ ನಿನ್ನಿಂದ ಏನು ಮಾಡಕ್ಕಾಗಲ್ಲ. ನಾನು ಹೇಳ್ದಂಗೆ ಕೇಳು, ಉದ್ಧಾರ ಆಗ್ತೀಯ.
ಅಮ್ಮ ಅಮ್ಮ ದೇವ್ರೇ ಅಯ್ಯೋ ಅಯ್ಯೋ ದೇವ್ರೇ ಅವನ್ ನೋಡಿದ್ರೆ ಹುಚ್ಚುಚ್ಚಾಗಿ ಒಳದ್ ಕಳಿಸಿದಾನೆ. ನಮ್ ಪೊಲೀಸ್ ಅವನು ಅವ್ನ ಹಿಡ್ಕೊಂಡ್ ಬರ್ತೀನಿ ಅಂತ ಕೂತಿದಾನೆ. ಪೊಲೀಸ್ ಅವನು ಅವ್ನ ಯಾವಾಗ ಹಿಡ್ಕೊಂಡ್ ಬರ್ತಾನೋ ನಮಗ್ ಶಿಲೆ ಬಗ್ಗೆ ಯಾವಾಗ ಗೊತ್ತಾಗುತ್ತಪ್ಪ? ಏನಾಯ್ತಪ್ಪ? ಪ್ರೊಫೆಸರ್ ಬಂದಿದ್ದಾನ? ಎಲ್ಲಪ್ಪ ಪ್ರೊಫೆಸರ್ ಎಲ್ಲಿ? ಎಲ್ಲಪ್ಪ ಪ್ರೊಫೆಸರ್ ಬಗ್ಗೆ ಕೇಳಿದ್ರೆ ಮಾತಾಡ್ತಲ್ಲ ಯಾಕೆ? ಅವನು ಅವನು ಹೇಳಿದ ನಿಜ ಅಣ್ಣ. ಅವನ ಹತ್ರ ಏನೋ ಶಕ್ತಿಗಳಿದೆ. ನಂಬಿಕೆ ಬರಲಿಲ್ಲ ಅಲ್ವಾ? ನೋಡು ಪೊಲೀಸ್ ಅವನು ಏನ್ ಹೇಳ್ತಾನ ನೋಡು. ಆ ಶಿಲೆಯಲ್ಲಿ ಏನೋ ಒಂದ್ ಶಕ್ತಿ ಇದೆಯಪ್ಪ. ಆ ಶಕ್ತಿನೇ ಪ್ರೊಫೆಸರ್ ಮೇಲೆ ಬಂದಿರೋದು. ಅದೇ ನಿಜನಪ್ಪ, ಇಲ್ಲ ಅಂದ್ರೆ ಗುಂಡಾರ್ಸಿದ್ರು ಅವ್ನು ಯಾಕಪ್ಪ ಸಾಯ್ಲಿಲ್ಲ? ಇಷ್ಟು ಜನನ್ನ ಒಬ್ಬ ಮುದುಕ ಹೆಂಗಪ್ಪ ಹೊಡಿಯಕ್ ಸಾಧ್ಯ? ಹೌದ್ ಸಾಹು ಬಾಯ್, ಮುರುಗನ್ ಹೇಳಿದ್ ನಾನು ನಂಬಲಿಲ್ಲ, ಆದ್ರೆ ಕಣ್ಣಾರೆ ನೋಡಿದ್ಮೇಲೆ ನನಗೂ ಅದೇ ನಿಜ ಅನ್ನಿಸ್ತು. ನಾನು ಯಾವಾಗ್ಲೂ ಹೇಳಿದೆ ಅದೇ ನಿಜ. ಅಂದ್ರೆ ನಾವೇನು ಮಾಡಕ್ಕಾಗಲ್ವಾ? ಮಾಡಬಹುದು, ಆದ್ರೆ ನಮ್ಮಿಂದ ಆಗಲ್ಲ. ಅದು ಮತ್ತೆ ಒಬ್ರೇ ಒಬ್ರಿದ್ದಾರೆ, ಅವರಿಂದನೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಸಾಧ್ಯ. ಯಾರವನು? ಹೇಳಿದ್ರೆ ಗೊತ್ತಾಗಲ್ಲಪ್ಪ, ನೋಡಿದ್ರೆ ಗೊತ್ತಾಗೋದು. ನಾನು ಕೊಳ್ಳೆಗಾಲಕ್ಕೂ ಕರ್ಕೊಂಡ್ ಬರ್ತೀನಿ. ಇರಪ್ಪ ಬರ್ತೀನಿ ಬರ್ತೀನಿ ಇರು. ಅಕ್ಷಯ ನೀವು ಹೋಗಿ ಆಡ್ಕೋ ಹೋಗಿ. ಅಂಜಲಿ ನೀನು ಹೋಗು, ಕೂತ್ಕೋ ಆರತಿ. ಯಾಕೆ ಹೀಗಿದ್ಯಾ? ನಿಮ್ ಡ್ಯಾಡಿ ಬಗ್ಗೆ ಯೋಚಿಸ್ತಿದ್ಯಾ? ಡ್ಯಾಡಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳ್ಳನ್ ತರ ಕ್ರಿಯೇಟ್ ಮಾಡ್ತಿದ್ದಾರೆ. ವಾಟ್? ಹೌದು ಅಶೋಕ್, ನಿನ್ನೆ ಆ ಎಸ್ ಐ ನಮ್ಮ ಆಫೀಸಿಗೆ ಬಂದಿದ್ರು. ಹಂಗ್ ಬಿಹೇವ್ ಮಾಡಿದ್ರ ಸ್ಟೇಷನ್ ಹೋದಾಗ ಚೆನ್ನಾಗೇ ಮಾತಾಡಿದ್ರಲ್ಲ. ಅದೇ ಅರ್ಥ ಆಗ್ತಿಲ್ಲ ಅಶೋಕ್, ತುಂಬಾ ಇನ್ಸಲ್ಟ್ ಆಗಿ ಮಾತಾಡಿದ್ರು. ನೀನ್ ಬೇಜಾರು ಮಾಡ್ಕೋಬೇಡ, ಅವನ ಜೊತೆ ನಾನು ಮಾತಾಡ್ತೀನಿ. ಹಲೋ, ಏನ್ ಎಸ್ ಐ
ಆರ್ತಿ ಆಫೀಸ್ಗೆ ಹೋಗಿ ಅವಳನ್ನ ಎದುರಿಸ್ತೀಯಂತೆ. ಹೆದರಿಸೋದಲ್ಲ, ಇರೋ ವಿಷಯನೇ ಹೇಳಿದೆ. ನಮ್ಗೆ ಆ ವ್ಯಕ್ತಿ ಮೇಲೆ ತುಂಬ ಅನುಮಾನಗಳಿದೆ. ಏನು ಏನು ಅನುಮಾನ ಇದೆ? ಪ್ರೊಫೆಸರ್ ಶ್ರೀವತ್ಸವ್ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಅವ್ರ ಮಿಸ್ಸಿಂಗ್ ಬಗ್ಗೆ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪಕ್ಕಕ್ಕಿಟ್ಟು ಆರ್ತಿ ಹತ್ರ ನೀವು ಈ ರೀತಿ ವರ್ತಿಸಿದ್ದು ಸರಿ ಇಲ್ಲ. ಹಲೋ, ವರ್ತನೆ ಬಗ್ಗೆ ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೂ ಇದೆಲ್ಲ ಕೇಳೋಕ್ಕೆ ನೀನ್ಯಾರು? ನಾನೊಬ್ಬ ಪಬ್ಲಿಕ್, ಕೇಳೋ ಹಕ್ಕು ನಂಗೂ ಇದೆ. ಮಿಸ್ಟರ್, ನೀನೊಬ್ಬ ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ತಿದ್ದೀನಿ ಅಂತ ಮರಿಬೇಡ. ಹ್ಮ್, ಅಫ್ಕೋರ್ಸ್, ಬಟ್ ಯು ಹ್ಯಾವ್ ಟು ಸರ್ವ್ ಪಬ್ಲಿಕ್. ಅಶೋಕ್, ನಿನಗೆ ಅವಶ್ಯಕತೆ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ, ತೊಂದರೆಗೆ ಸಿಕ್ಕಾಕೊಳ್ತೀಯ. ಆ ಮಾತು ಹೇಳೋಕ್ಕೆ ನಿನಗೆ ಕಾಲ್ ಮಾಡಿದ್ದು. ಇನ್ನೊಂದು ಸತಿ ಶ್ರೀವತ್ಸವ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ನ ಹತ್ರ ಬಂದು ಮಾತಾಡು. ಒಬ್ಬಂಟಿ ಆಗಿರೋ ಹುಡುಗಿ ಹತ್ರ ಹೋಗಿ ನಿನ್ ಪೊಲೀಸ್ ಪ್ರತಾಪ ತೋರಿಸ್ಬೇಡ. ಯಾಯಿ, ಏನ್ ಮಾಡ್ತೀಯ? ಹೇಳೋ ಅಭ್ಯಾಸ ಇಲ್ಲ ಮಿಸ್ಟರ್, ಮಾಡಿ ತೋರಿಸ್ತೀನಿ. ಆರ್ತಿ ಒಬ್ಳೆ ಇದ್ದಾಳೆ ಅಂತ ಅನ್ಕೊಂಡಿದ್ದೇನೋ, ಅವಳ ಬೆನ್ನಿಂದ ನಾನಿದ್ದೀನಿ. ಇನ್ನೊಂದು ಸತಿ ಈಗ ಮಾಡಿದೆ ಅಂತ ತಿಳಿಬೇಕಲ್ಲ. ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಜೀವನ ಪೂರ್ತಿ ನೋವು ಅನ್ಭವಿಸ್ತೀಯ. ಅಶೋಕ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಇನ್ನ ಕ್ರಾಸ್ ಮಾಡಿಲ್ಲ. ಆ ಪರಿಸ್ಥಿತಿ ಬರೋ ಹಾಗೆ ಮಾಡ್ಕೋಬೇಡ.